ಪಕ್ಷದ ನಾಯಕರಾಗಿ ಸರ್ಕಾರವನ್ನು ಅಳ್ಳಾಡಿಸತಕ್ಕಂತ ನಾಯಕರಿಗೆ ಇರತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ನಿಮ್ಮ ಉದ್ದೇಶಿಸಿ ಭಾಷಣ ಮಾಡುತ್ತಾರೆ। अशोक मनगोळियवर सायर्किंत मुंचितवागि केलवु दिनगळ हिंदे आ सारि एमसी मनगोळियवर नम्म मनेगे बंदिद्रु याकंद्रे ननगू अवरिगू बहळ आत्मीयते मोदलिंदू इत्तु। नानु मत्ते मनगोळियवरु जे एस पटेल मंत्रिमंडल मंत्री नानु डेप्यूटी चीफ मिनिस्टर नम मने आगा बर्ता बेरे पक्ष नम मने बर बहुत आत्मीयते दिन बंद सिद्दरामय्य जी नन के वयस बंद नग राजकीय इच्छे ನನ್ನ ಮಗ ಕಾಂಗ್ರೆಸ್ ನಲ್ಲಿ ಇರಬೇಕು ಅಂತಕಂತದ್ದು ನನ್ನ ಇಚ್ಛೆ। ಹಾಗಾಗಿ ನನ್ನ ಮಗನ ಕಾಂಗ್ರೆಸ್ ಗೆ ಸೇರಿಸಿಕೊಂಡು ನಾನು ಈಗಾಗಲೇ ನನ್ನ ಮಗನ ಜೊತೆ ಮಾತಾಡಿದ್ದೀನಿ। ಕಾಂಗ್ರೆಸ್ ಸೇರಿಸಿಕೊಂಡು ಅವರಿಗೆ ಕಾಂಗ್ರೆಸ್ ನಲ್ಲಿ ಬೆಳೆಸಬೇಕು ರಾಜಕೀಯವಾಗಿ ಅಂತಕಂತ ಮಾತನ್ನ ಹೇಳಿದೆ। ನಾನು ಮನಗೋಳಿ ಅವರಿಗೆ ಹೇಳಿದೆ ಅವರು ಅಪೇಕ್ಷಿತರ ಬಂದು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಅವಕಾಶ ಸಿಗುತ್ತದೆ ಬಂದು ಸೇರ್ಕೊಳ್ಳಿ ಅನ್ಮೇಲೆ ಒಪ್ಪಿಕೊಂಡು ಹೋದರು। ಅದಾದ ಕೆಲವೇ ದಿನಗಳಿಗೆ ನಿಧನರಾದರು। ಆಮೇಲೆ ಅಶೋಕ್ ಮನಗೋಳಿ ಕೂಡ ಬಂದಿದ್ರು ನಮ್ಮ ಮನೆಗೆ। ನಾನು ಕಾಂಗ್ರೆಸ್ ಸೇರ್ಕರ್ತೀನಿ ನಮ್ಮ ತಂದೆಯವರ ಇಚ್ಛೆ ಇದು ನೀವು ನನಗೆ ಬೆಂಬಲವಾಗಿ ಇರಬೇಕು ಅಂತಕಂತ ಮಾತುಗಳನ್ನು ಹೇಳಿದೆ। ನಾನು ಹೇಳಿದೆ ನೋಡಪ್ಪ ಕಾಂಗ್ರೆಸ್ ಪಕ್ಷ 136 ವರ್ಷಗಳ ಇತಿಹಾಸ ಇರತಕ್ಕಂತ ಪಕ್ಷ ನಾವು ಹೀಗೆ ಮಾಡ್ತೀವಿ ಅಂತ ಏನು ಹೇಳಕಾಗಲ್ಲ। ನೀವು ಬೇಸರತ್ತಾಗಿ ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ಳಿ ಮುಂದೆ ಅವಕಾಶಗಳು ಸಿಕ್ಕಿದಾಗ ಸಹಾಯ ಮಾಡಣ ಅಂತ ಹೇಳಿ ನಾನು ಹೇಳಿದೆ। ಹಾಗಾಗಿ ಇವರು ಜಿಲ್ಲಾ ನಾಯಕರನ್ನೆಲ್ಲ ಕೇಳಿಕೊಂಡು ಅವರ ಜೊತೆ ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಳ್ತೀನಿ ಅಂತ ಹೇಳಿ ತೀರ್ಮಾನ ಮಾಡಿ ಆಮೇಲೆ ಉಪಚುನಾವಣೆಗೆ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಚರ್ಚೆ ಬಂದಾಗ ಜಿಲ್ಲಾ ಎಲ್ಲ ಜನರು ಮತ್ತು ಮುಖಂಡರು ಅಶೋಕ್ ಮನಗೋಳಿನೇ ಮಾಡೋಣ ಯಾಕಂತಂದ್ರೆ ಮನಗೋಳಿ ಅವರು ಇಲ್ಲಿ ಎಂಎಲ್ಎ ಆಗಿದ್ದರು ಅವರ ಜಾಗ ಖಾಲಿ ಆಗಿದೆ ಆ ಜಾಗಕ್ಕೆ ಭರ್ತಿ ಮಾಡಲಿಕ್ಕೆ ಅವರ ಮಗನೇ ನಿಲ್ಸಣ ಅಂತಕಂತ ಒಂದು ಅಭಿಪ್ರಾಯ ಬಂತು। ಆ ಬಹುಮತದ ಅಭಿಪ್ರಾಯದಿಂದ ನಾವು ಇವರನ್ನ ಇವತ್ತು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ। ಪಾಪ ಸುಳ್ಗಾರ್ಪುರ ಎಕ್ಸ್ಎಂಎಲ್ಎ ಬಹಳ ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದರು। ಅವರ ಕಾಲದಲ್ಲಿ ಕಾಂಗ್ರೆಸ್ ಕಚೇರಿಯನ್ನು ಕೂಡ ಕಟ್ಟಿದ್ದರು। ಅವರು ಆಕಾಂಕ್ಷಿಗಳಾಗಿದ್ದರು। ನಾನು ಅವರಿಗೆ ಸಮಾಧಾನ ಮಾಡಿ ನಿಮಗೆ ಮುಂದೆ ಏನಾದರೂ ಸಹಾಯ ಮಾಡಣಪ್ಪ ರಾಜಕೀಯವಾಗಿ ಅಂತ ಹೇಳಿ ಹೇಳಿದ ಮೇಲೆ ಸುಳ್ಗಾರ ಅವರು ಒಪ್ಪಿಕೊಂಡು
ಮುಕ್ತ ಮನಸ್ಸಿನಿಂದ ಈ ಚುನಾವಣೆಯಲ್ಲಿ ಅಶೋಕ್ ಮನಗೋಳಿ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಸೋ ಅಶೋಕ್ ಮನಗೋಳಿ ಈ ಉಪಚುನಾವಣೆಯಲ್ಲಿ ಸರ್ವಸಮ್ಮತ ಅಭ್ಯರ್ಥಿ. ಇದನ್ನ ನಮ್ಮ ಕಾರ್ಯಕರ್ತರು ಮತ್ತು ಜೆಡಿಎಸ್ ನಿಂದ ಬಂದಿರತಕ್ಕಂತ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಹಳ ಜನ ಜೆಡಿಎಸ್ ಪಕ್ಷದಿಂದ ಕೂಡ ಕಾರ್ಯಕರ್ತರು ಬಂದಿರಬಹುದು. ನಮ್ಮ ಪಕ್ಷದವರು ಕೂಡ ಸ್ವೀಕಾರ ಮಾಡಿದ್ದೀವಿ. ಇವತ್ತು ನಮಗೆ ಸವಾಲು ಇದೆ ಈ ಉಪಚುನಾವಣೆ. ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲಬೇಕು, ಅಶೋಕ್ ಮನಗೋಳಿ ನೂರಕ್ಕೂರು ಗೆಲ್ಲಲೇಬೇಕು ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ತೀರ್ಮಾನ ಮಾಡಿ ಹೋರಾಟವನ್ನು ಮಾಡಬೇಕು. ಈಗಾಗಲೇ ಕರಿಗೆ ಅವರು ಹೇಳಿದರು, ಒಂದು ಅನೈಕ್ಯವಾದಂತಹ ಸರ್ಕಾರ ಕರ್ನಾಟಕದಲ್ಲಿದೆ. ಅವರೇನು ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದವರಲ್ಲ ಭಾರತೀಯ ಜನತಾ ಪಕ್ಷ. 2018ರಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಕೊಟ್ಟಿರಲಿಲ್ಲ ಈ ರಾಜ್ಯದ ಜನರು. ಅವರು 104 ಜನ ಗೆದ್ದಿದ್ರು ಭಾರತೀಯ ಜನತಾ ಪಕ್ಷದವರು. ನಾವು 80 ಜನ ಗೆದ್ದಿದ್ದು, ಜೆಡಿಎಸ್ನವರು 36 ಜನ ಗೆದ್ದಿದ್ರು. ರಾಜ್ಯಪಾಲರು ಯಡಿಯೂರಪ್ಪನವರು ಕರೆದು ಮುಖ್ಯಮಂತ್ರಿ ಆಗುವಂತ ಹೇಳಿದ್ರು, ಮುಖ್ಯಮಂತ್ರಿ ಆದರು. ಆದರೆ ಕೋರ್ಟ್ ನಿರ್ದೇಶನದಂತೆ ಮತ್ತೆ ಸಂವಿಧಾನದಂತೆ ಮೆಜಾರಿಟಿಯನ್ನು ಪ್ರೂವ್ ಮಾಡಬೇಕು ಅಂತ ಕೋರ್ತಿ ಹೌಸ್. ಯಡಿಯೂರಪ್ಪ ಬಹುಮತವನ್ನು ಸಾಬೀತು ಮಾಡಲಿಲ್ಲ. ಹಾಗಾಗಿ ಅವ್ರ ಸರ್ಕಾರ ಹೋಯಿತು, ಸಮ್ಮಿಶ್ರ ಸರ್ಕಾರ ಬಂತು. ಯಡಿಯೂರಪ್ಪ ಸುಮ್ಮನೆ ಇರಬೇಕಲ್ಲ, ಈ ಯಡಿಯೂರಪ್ಪ ಇದರಲ್ಲ ಯಾವಾಗಲೂ ಮುಂಭಾಗಲಿಂದ ಬಂದು ಮುಖ್ಯಮಂತ್ರಿ ಆಗಿಲ್ಲ, ಇಲ್ಲ ಯಾವಾಗ ಹಿಂಭಾಗಲಿಂದ ಬರೋದಕ್ಕೆ ಮುಂಭಾಗಲಿಂದ ಯಾವತ್ತು ಬಂದೇ ಇಲ್ಲ. 2008ರಲ್ಲೂ ಕೂಡ ಮುಂಭಾಗಲಿಂದ ಬರಲಿಲ್ಲ. 2018ರಲ್ಲೂ ಮುಂಭಾಗಲಿಂದ ಬರಲಿಲ್ಲ. ಇಲ್ಲ ಹಿಂಭಾಗಲಿಂದ ಬರೋದು 14 ಜನ ಕಾಂಗ್ರೆಸ್ ಎಂಎಲ್ಎಗಳನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೊಂಡ್ಕೊಂಡು, ಜೆಡಿಎಸ್ನ 3 ಜನ ಎಂಎಲ್ಎಗಳನ್ನ ಕೊಂಡ್ಕೊಂಡು, ಒಟ್ಟು 17 ಜನ ಎಂಎಲ್ಎಗಳನ್ನ ಕೊಂಡ್ಕೊಂಡು ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ಆ ಭಾರತೀಯ ಜನತಾ ಪಕ್ಷದವರು ಯಡಿಯೂರಪ್ಪನಿಗೆ ಕುಮ್ಮಕ್ಕೆ ಕೊಟ್ಟು ಮುಖ್ಯಮಂತ್ರಿ ಆಗು, ದುಡ್ಡು ಖರ್ಚು ಮಾಡು ಅಂತ ಹೇಳಿ ಕೋಟಿಗಟ್ಟಲೆ ಖರ್ಚು ಮಾಡಿಸಿ 2 ವರ್ಷ ಆದ್ಮೇಲೆ ಕಿತ್ತು ಎಸೆದ್ರು. ಪಾಪ ಕಿತ್ತ ಹಾಕಿದಾಗ ರಾಜೀನಾಮೆ ಕೊಟ್ಟ ಮೇಲೆ ಕಣ್ಣೀರು ಹಾಕಿದ ಯಡಿಯೂರಪ್ಪ ಇವೆಲ್ಲ ನೋಡಿದ್ದೀರಲ್ಲ, ಕಣ್ಣೀರು ನೋಡಿದ್ದೀರಲ್ಲ ಯಡಿಯೂರಪ್ಪ ಕಣ್ಣೀರ. ಆದ್ರೆ ನರೇಂದ್ರ ಮೋದಿಗೆ ಅಮಿತ್ ಶಾಗೆ ಎದುರ್ಕೊಂಡು ಇಲ್ಲ ಇಲ್ಲ ನಾನೇ ವಾಲಂಟಿಯರ್ ಕೊಟ್ಟೆ ಅಂತ. ಆದರೆ ಹೈಕಮಾಂಡ್ ಅವರು, ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಅವರು ಎದುರಿಸಿ ಯಡಿಯೂರಪ್ಪ ಅವರಿಗೆ ರಾಜೀನಾಮೆ ಕೊಟ್ಟರು. ಹಾಗಂತೇಳಿ ಯಡಿಯೂರಪ್ಪ ಒಳ್ಳೆ ಸರ್ಕಾರ ಕೊಟ್ಟರು ಅಂತ ನಾನು ಹೇಳಲ್ಲ. ಯಡಿಯೂರಪ್ಪನಂತ ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲೇ ಯಾವಾಗ ಬಂದಿರಲಿ. ಯಡಿಯೂರಪ್ಪನವರಂತ ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ. ಖರ್ಗೆಯವರು ನನಗಿಂತ ಸೀನಿಯರ್, ನಾನು ಕೂಡ 40 ವರ್ಷಗಳಿಂದ ನೋಡ್ತಾ ಇದ್ದೇನೆ. 83ರಲ್ಲಿ ಎಂಎಲ್ಎ ಆದ ನಾನು. ಯಡಿಯೂರಪ್ಪನವರಂತ ಕೆಟ್ಟ ಸರ್ಕಾರ, ಬಿಜೆಪಿ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಭ್ರಷ್ಟಾಚಾರ ಇಡೀ ರಾಜ್ಯದಲ್ಲಿ ವ್ಯಾಪಕವಾಗಿ ನಡೆಯಿತು. ಅಪ್ಪ ಮಗ ಸೇರ್ಕೊಂಡು ರಾಜ್ಯವನ್ನು ಲೂಟಿ ಹೊಡೆದ್ಬಿಟ್ರು. ಈಗ ಯಡಿಯೂರಪ್ಪ ಬದಲಾವಣೆ ಆಗಿದ್ದಾನೆ. ಯಡಿಯೂರಪ್ಪನ ಸರ್ಕಾರದಲ್ಲಿ
ಗೃಹ ಸಚಿವರಾಗಿದ್ದಂತ ಬಸವರಾಜ ಬೊಮ್ಮಾಯಿ ಆಗಿದ್ದಾನೆ. ಏನೀಗ ಏನು ಜನರಿಂದ ಆಶೀರ್ವಾದ ಪಡ್ಕೊಂಡು ಬಂದವನ ತರ ಬಿಹೇವ್ ಮಾಡ್ತಾ ಇದ್ದಾನೆ. ಈ ಗಿರಾಕಿ ಆರ್ ಎಸ್ ಎಸ್ ನಿಂದ ನೇಮಕ ಆಗಿರ್ತಕ್ಕಂಥ ಗಿರಾಕಿ, ರಿಮೋಟ್ ಇರೋದು ಆರ್ ಎಸ್ ಎಸ್ ಕೈನಲ್ಲಿ. ನೋಡಿ, ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಬಿಜಾಪುರದಲ್ಲಿ ಪೊಲೀಸ್ನವರೆಲ್ಲ ಕೇಸರಿ ಶಾಲಾ ಕಂಡು ಆಯುಧ ಪೂಜೆ ಮಾಡವ್ರ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇವರು ಕೇಸರಿ ಪರವಾಗಿದ್ದಾರೆ ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಇಡೀ ರಾಜ್ಯವನ್ನ ಕೇಸರೀಕರಣ ಮಾಡಲಿಕ್ಕೆ ಹೊರಟಿದ್ದ. ಈ ಎರಡು ಕಾಲು ವರ್ಷ ಆಯ್ತು ಬಿಜೆಪಿ ಸರ್ಕಾರ ಬಂದು ಹೇಳಿ ಅವರು ಏನ್ ಅಭಿವೃದ್ಧಿ ಮಾಡಿದೀವಿ ಅಂತ ಪಟ್ಟಿ ಕೊಡ್ಲಿ ನೋಡೋಣ. ನಾವು 5 ವರ್ಷ ಅಧಿಕಾರದಲ್ಲಿದ್ದಾಗ ನಾವೇನ್ ಮಾಡಿದೀವಿ ಅಂತ ಹೇಳಿ ನಾವು ಪಟ್ಟಿ ಕೊಡ್ತೀವಿ. ಅವರು ದಮ್ಮಿದ್ರೆ ಪಟ್ಟಿ ಕೊಡ್ಲಿ ನೋಡೋಣ. ಇಲ್ಲಿ ನೀರಾವರಿ ಮಂತ್ರಿ ಆಗಿದ್ದಂತ ಎಂ ಬಿ ಪಾಟೀಲ್ ಇದ್ದಾರೆ. ಎಷ್ಟು ಖರ್ಚು ಮಾಡಿದೀವಿ ಅಂತ ಹೇಳಿ ನೋಡೋಣ. ರಿಹಾಬಿಲಿಟೇಷನ್ ಎಷ್ಟು ಖರ್ಚು ಮಾಡಿದೀವಿ ಅಂತ ಹೇಳಿ ಖರ್ಚು ಮಾಡಿದೀವಿ ಅಂತ ಹೇಳಿ ನೋಡೋಣ. ನಾನು ಮುಖ್ಯಮಂತ್ರಿ ಆಗಿರುವಾಗ ವರ್ಷಕ್ಕೆ 10,000 ಕೋಟಿ ನೀರಾವರಿಗೆ ಖರ್ಚು ಮಾಡ್ತೇವೆ. ಅದರಲ್ಲಿ ಹೆಚ್ಚಾಗಿ 10% ಖರ್ಚು ಮಾಡ್ತೇವೆ. ನಾವು 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ನೀರಾವರಿಗೆ ಖರ್ಚು ಇವತ್ತು ಮನಗೋಳಿಯವ್ರನ್ನ ಈ ಕ್ಷೇತ್ರದ ಜನ ಯಾಕೆ ನೆನ್ಕೋತಾರೆ ಅಂತಂದ್ರೆ ನೀರಾವರಿಗೋಸ್ಕರವಾಗಿ ಹೋರಾಟ ಮಾಡಿದಂತ ವ್ಯಕ್ತಿ ಎಂ ಸಿ ಮನಗೋಳಿ ಅಂತಕ್ಕಂಥ. ಅದರ ಲಾಭ ಪಡ್ಕೊಳ್ಳಿಕ್ಕೆ ಬೇರೆಯವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಕೊಡ್ತು ಕೊಡ್ತೀರಾ? ಏನ್ ಮಾಡಿದ್ರು ಇವತ್ತು ನಾವು ಮಾಡಿದಂತ ಎಲ್ಲ ಕಾರ್ಯಕ್ರಮಗಳನ್ನ ಕೆಲವನ್ನ ನಿಲ್ಲಿಸಿದ್ದಾರೆ, ಕೆಲವನ್ನ ಸ್ಥಗಿತಗೊಳಿಸಿದ್ದಾರೆ, ಕೆಲವಕ್ಕೆ ದುಡ್ಡಿಲ್ಲ ಅಂತ ಮಾಡ್ಬಿಟ್ಟಿದ್ದಾರೆ. ನಾನು 7 ಕೆಜಿ ಅಕ್ಕಿ ಕೊಡ್ತಾ ಇದ್ದೆ ಫ್ರೀಯಾಗಿ, ಕೊಡ್ತಿದ್ದ ಇಲ್ಲ? ಹೆಣ್ಮಕ್ಳು ಹೇಳಬೇಕು, ಕೊಡ್ತಿದ್ದ ಇಲ್ಲ? ಬಡವರು ಹೊಟ್ಟೆ ತುಂಬಾ ಊಟ ಮಾಡಬೇಕು, ಹಸುರು ಯಾರು ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಈಗ ಯಡಿಯೂರಪ್ಪ ಬಂದು ಅದನ್ನ 7 ಕೆಜಿಯಿಂದ 5 ಕೆಜಿ ಮಾಡಿದ್ದಾರೆ. ನಾನು ಕೇಳ್ತೀನಿ ಯಡಿಯೂರಪ್ಪನಿಗೆ, ಮಿಸ್ಟರ್ ಯಡಿಯೂರಪ್ಪ, ಯಾಕೆ 2 ಕೆಜಿ ಕಡಿಮೆ ಮಾಡಿದ್ರಿ? 7 ಕೆಜಿ ಕೊಟ್ಟಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೆಯನ್ನು ಹೋಯ್ತಿತ್ತು. ಏನು ಅವ್ರ ಮನೆಯಿಂದ ಕೊಟ್ಟಿದ್ರ ಅಥವಾ ನಾನು ಕೊಟ್ಟಾಗ ನಮ್ಮ ಮನೆಯಿಂದ ಕೊಟ್ಟಿದ್ನ? ತೆರಿಗೆ ಹಣ, ಜನರ ಹಣ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ಅದಕ್ಕೆ ನಿಮ್ಗೆ ಹೊಟ್ಟೆ ಉರಿಯಲ್ಲಪ್ಪ ಮಿಸ್ಟರ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ. ಅದನ್ನು ಟೀಕೆ ಮಾಡೋರಿದ್ರು ಸಿದ್ದರಾಮಯ್ಯನವರು. ಪ್ರತಿಯೊಬ್ಬರಿಗೆ 7 ಕೆಜಿ ಅಕ್ಕಿ ಪ್ರತಿ ತಿಂಗಳು ಕೊಟ್ಬಿಟ್ಟು ಅವ್ರನ್ನೆಲ್ಲ ಸೋಮಾರಿಗಳು ಮಾಡಿಬಿಟ್ಟಿದ್ದಾರೆ, ಕೆಲಸ ಸಿಕ್ಕಲ್ಲ ಅಂತ. ಇತ್ತೀಚೆಗೆ ಕುಮಾರಸ್ವಾಮಿನೂ ಮಾತಾಡಿದ್ದ ನನಗೆ ಅಂತೇಳಿ, ಯಾಕಂದ್ರೆ ಯಾರಿಗೆ ಹಸಿವಿದ್ದಾರೆ ಹಸಿವಿನ ನೋವು ಗೊತ್ತಾಗಿರ್ತದೆ ಅವ್ರು ಮಾತ್ರ ಹಸಿವು ಗೊತ್ತಿರ್ತದೆ, ಹೊರತು ಹೊಟ್ಟೆ ತುಂಬಿದವರಿಗೆ ಹಸಿವು ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆ ತುಂಬಿದವ್ರಿಗೆ ಗೊತ್ತಾಗುತ್ತ ಕುಮಾರಸ್ವಾಮಿ ಯಾವತ್ತಾರು ಹಸಿದಿದ್ದಾನ? ನಾನು ಅದಕ್ಕೆ ಹೇಳಿದೆ ಮೊನ್ನೆ ಆನ್ಗಲ್ನಲ್ಲಿ ಹೇಳಿದೆ, ನಾನು ಯಡಿಯೂರಪ್ಪನಿಗೆ ಹೇಳಿದ್ದೆ ಕೊರೋನಾ ಬಂದಾಗ ಲಾಕ್ಡೌನ್ ಆದಾಗ, ಮಿಸ್ಟರ್ ಯಡಿಯೂರಪ್ಪ
ಹತ್ತು ಕೆಜಿ ಅಕ್ಕಿ ಕೊಡ್ರಿ ಒಂದು ಕುಟುಂಬಕ್ಕೆ, ನನಗೊಂದು ಒಬ್ಬರಿಗೆ 10,000 ರೂಪಾಯಿ ಕೊಡಿ ಅಂತ ಹೇಳಿದೆ. ಯಡಿಯೂರಪ್ಪ ದುಡ್ಡು ಇಲ್ಲ ಕೊಡಲ್ಲ ಅಂತ ನಾನು ಹೇಳಿದೆ. ಬಿಟ್ಟೆ ಯಡಿಯೂರಪ್ಪ ದುಡ್ಡು ಇಲ್ಲ ಅಂದ್ಮೇಲೆ ಕೆಳಗೆ ಹೇಳಿದ್ರಪ್ಪ ನೀವು ಯಾಕೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಸಬೂಬು ಹೇಳೋದಾದ್ರೆ ಕೆಳಕಿಡಿ, ನಾವು ಬರ್ತೀವಿ ಅದನ್ನ ಮಾಡ್ಕೊಡ್ತೀವಿ. ಆದ್ರೆ ಯಡಿಯೂರಪ್ಪ ಕೊಡ್ಲಿಲ್ಲ, 10 ಕೆಜಿನೂ ಕೊಡ್ಲಿಲ್ಲ, 10,000 ರೂಪಾಯಿನೂ ಕೊಡ್ಲಿಲ್ಲ, ಸತ್ತವರಿಗೆಲ್ಲ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು, ಅನೇಕ ಜನರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತವರಿಗೆ ಒಬ್ಬರಿಗೆ ಪರಿಹಾರ ಕೊಡ್ಲಿಲ್ಲ. ಕೊಟ್ರ ಆಟೋ ಡ್ರೈವರ್ಸ್ ಪರಿಹಾರ ಕೊಡ್ತೀವಿ, ಟ್ಯಾಕ್ಸಿ ಡ್ರೈವರ್ಗೆ ಪರಿಹಾರ ಕೊಡ್ತೀವಿ, ಕ್ಷೌರಿಕರಿಗೆ ಪರಿಹಾರ ಕೊಡ್ತೀವಿ, ಅಕ್ಷರಿಗೆ ಪರಿಹಾರ ಕೊಡ್ತೀವಿ, ನೇಕಾರರಿಗೆ ಪರಿಹಾರ ಕೊಡ್ತೀವಿ, ರೈತರಿಗೆ ಪರಿಹಾರ ಕೊಡ್ತೀವಿ, ತರಕಾರಿ ಬೆಳೆಯವರಿಗೆ ಪರಿಹಾರ ಕೊಡ್ತೀವಿ, ಹಣ್ಣು ಬೆಳೆಯವರಿಗೆ ಪರಿಹಾರ ಕೊಡ್ತೀವಿ. ಕೊಟ್ರೇನ್ರಿ ಸತ್ತವ್ರ ಸಂಖ್ಯೆನೇ ಸುಳ್ಳು ಹೇಳಕ್ ನಮ್ಮ ಶಿವಾನಂದ ಹೆಲ್ತ್ ಮಿನಿಸ್ಟರ್ ಆಗಿ ಕರ್ನಾಟಕದಲ್ಲಿ ಬರೀ ಕೊರೋನಾ ರೋಗದಿಂದ ಇವರು ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಕೊಡದೇನೆ, ಬೆಡ್ ಕೊಡದೇನೆ, ವೆಂಟಿಲೇಟರ್ ಕೊಡದೇನೆ, ಆಂಬುಲೆನ್ಸ್ ಅನ್ನು ಒದಗಿಸ್ತೇನೆ, 400,000 ಜನ ಸತ್ತರು. 400,000 ಜನ ಕೂರಪ್ಪ ಅಂತಮ್ಮ ಕೂತ್ಕೊಳ್ರಿ, ಎಲ್ಲ ಕೂತ್ಕೊಳ್ರಿ, ಅವ್ರಿಗೆಲ್ಲ ಹಿಂದ್ಗಡೆ ಅವ್ರಿ ನೋಡಿ ಹೆಣ್ ಮಕ್ಳು ಕಾಣಲ್ಲ, ಕೂತ್ಕೊಳ್ರಿ, ಕೂತ್ಕೋ ಕೂತ್ಕೋ. ಏಯ್ ಏಯ್ ಜಿ ಬೈಜೋ ಜಿ ಜನ ಸತ್ರು ಇಡೀ ದೇಶದಲ್ಲಿ ಕೊರೋನಾ ಬಂದ ಮೇಲೆ 50,000,000 ಜನ ಸತ್ರು. ರೋಗ ಬಂದು ಸತ್ತೋದಲ್ಲ, ಆಕ್ಸಿಜನ್ ಕೊಡಕ್ ಆಗ್ಲಿಲ್ಲ ಇವರಿಗೆ, ಆಕ್ಸಿಜನ್ ಬೆಡ್ ಕೊಡಕ್ ಆಗ್ಲಿಲ್ಲ, ವೆಂಟಿಲೇಟರ್ಗಳು ಕೊಡಕ್ ಆಗ್ಲಿಲ್ಲ, ವೆಂಟಿಲೇಟರ್ ಬೆಡ್ಗಳು ಕೊಡಕ್ ಆಗ್ಲಿಲ್ಲ, ಆಂಬುಲೆನ್ಸ್ ಕೊಡಕ್ ಆಗ್ಲಿಲ್ಲ, ಔಷಧಿ ಕೊಡಕ್ ಆಗ್ಲಿಲ್ಲ. ಆಗ ಸತ್ರು ನರೇಂದ್ರ ಮೋದಿಜಿ ಎಷ್ಟು ಸುಳ್ಳು ಹೇಳ್ತಿರ್ರಿ ನೀವು. ನಮ್ಮಲ್ಲಿ ಒಬ್ಬ ಮಂತ್ರಿ ಇದ್ದಾನೆ ಸುಧಾಕರ ಅಂತ, ಹೆಲ್ತ್ ಮಿನಿಸ್ಟರ್, ಚಾಮರಾಜನಗರ ಆಸ್ಪತ್ರೆಯಲ್ಲಿ ಇಲ್ಲಿ ಧ್ರುವನಾರಾಯಣ ಇದ್ದಾರೆ ಇವ್ರ ಕ್ಷೇತ್ರ ಲೋಕಸಭಾ, 36 ಜನ ಅಮಾಯಕರು ಆಕ್ಸಿಜನ್ ಇದ್ದೇ ಸತ್ತು. ಎನ್ಕ್ವೈರಿ ಆಯ್ತು, ಆಕ್ಸಿಜನ್ ಇದ್ದೇ ಸತ್ತಿರೋದು ಸತ್ಯ ಅಂತೇಳಿ ರಿಪೋರ್ಟ್ ಬಂತು. ಆದರೆ ಸುಧಾಕರ ಏನ್ ಹೇಳಿದ ಗೊತ್ತಾ, ಆಕ್ಸಿಜನ್ ಇಂದ ಸತ್ತಿರೋರು 3 ಜನ ಅಂತ ಹೇಳಿದ. 36 ಜನ ಸತ್ತರು. ಎಷ್ಟು ಜನ, ಯಾರ ಕಾರಣ ಇದಕ್ಕೆ? ಸುಧಾಕರ ಅಲ್ಲ, ಯಡಿಯೂರಪ್ಪ ಅಂಡ್ ಸುಧಾಕರ, ಮಿಸ್ಟರ್ ಯಡಿಯೂರಪ್ಪ ಅಂಡ್ ಸುಧಾಕರ. ಇವ್ರನ್ನ ಏನಂತ ಕರಿಬೇಕ್ರಿ, ಮನುಷ್ಯರು ಅಂತ ಕರಿಬೇಕು ಇವ್ರನ್ನ? ಕೊಲೆಗಣಕರು, ಇವರನ್ನ ಕೊಲೆಗಣಕರು ಅಂತ ಕರಿಬೇಕು. ಈ ಕೊಲೆಗಣಕರಿಗೆ ಓಟ್ ಹಾಕ್ಬೇಕೇನ್ರಿ ಹೇಳಿ ನೀವೇ? ಕೊಲೆಗಣಕರಿಗೆ ಓಟ್ ಹಾಕ್ತೀರಾ? ಜಾತಿ ಮೇಲೆ ದುಡ್ಡಿನ ಮೇಲೆ ಓಟ್ ಹಾಕಕ್ ಹೋದ್ರೆ ಈ ದೇಶ ಉಳಿತದ? ಈ ರಾಜ್ಯ ಉಳಿತದ? ಇವತ್ತು ರಾಜ್ಯ ಉಳಿಬೇಕು, ರಾಜ್ಯ ಉಳಿಬೇಕು. ಒಂದು ವೇಳೆ ನಾವೇ ಅಧಿಕಾರದಲ್ಲಿ ಇದ್ದಿದ್ರೆ
ಪ್ರತಿಯೊಬ್ಬ ಸತ್ತವರಿಗೆ 4 ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದು 10 ಕೆಜಿ ಅಕ್ಕಿ ಕೊಡ್ತಾ ಇದ್ದು ಪ್ರತಿಯೊಬ್ಬರಿಗೆ ಅಷ್ಟೇ ಅಲ್ಲ 10,000 ಲಾಕ್ಡೌನ್ ಆದಾಗ 10,000 ರೂಪಾಯಿಗಳನ್ನು ಕೊಡ್ತಾ ಇದ್ದು ಕರ್ನಾಟಕದ ಬಜೆಟ್ ಎಷ್ಟು ಗೊತ್ತಾ 2,46,000 ಕೋಟಿ ಅದು 10,000 ಕೋಟಿ ಕೊಡಕ್ಕೆ ಏನಪ್ಪ ಕಷ್ಟ ಆಯ್ತಿತ್ತು 10,000 ಕೋಟಿ ಕೊಡಕ್ಕೆ ಏನ್ರಿ ಕಷ್ಟ ಆಯ್ತಿತ್ತು ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಎಲ್ಲ ಲೂಟಿ ಹೊಡೆದಿರಲ್ಲ ಈ ಲೂಟಿನಲ್ಲಿ ಇವರೆಲ್ಲ ಪಾರ್ಟ್ನರ್ಗಳು ಇನ್ಕ್ಲೂಡಿಂಗ್ ಬಸವರಾಜ ಬೊಮ್ಮಾಯಿ ಲೂಟಿ ಹೊಡೆದ ಗಿರಾಕಿಗಳು ಇವರೆಲ್ಲ ಈಗ ಹೊಸ ವೇಷ ಹಾಕಂತ ನೋಡಿದ್ದಾರೆ ನಾನು ಬಂದಿದ್ದೀನಿ ಕೋಟ್ ಕೊಡ್ತೀರಾ ಕೊಡ್ತೀರಂದ್ರೆ ಇವತ್ತು ಶಾಲಿ ಭಾಗ್ಯ ಕಾರ್ಯಕ್ರಮ ಇದೆಯಾ ಕಾಜಿ ನೈ ಕ್ಯೂ ಬಂದ್ ಕರ್ ದಿಯಾ ಶಾದಿ ಭಾಗ್ಯ ನೀ ಶುಭ ಭಾಗ್ಯ ನೀ ಪಶು ಭಾಗ್ಯ ನೀ ಇಂದಿರಾ ಕ್ಯಾಂಟೀನ್ ಇಲ್ಲ ಕೃಷಿ ಭಾಗ್ಯ ಇಲ್ಲ ವಿದ್ಯಾಸಿರಿ ಇಲ್ಲ ಅನುಗ್ರಹ ಇಲ್ಲ ಮತ್ತೆ ಯಾತಕ್ಕೆ ಇದ್ದೀರಿ ನಾನು ಕೇಳ್ತೇನೆ ಇಲ್ಲಿ ಎಂಎಲ್ಎಗಳಿದ್ದಾರೆ ಶಿವಾನಂದ ಇದ್ದಾರೆ ಎಂಬಿ ಪಾಟೀಲ್ ಇದ್ದಾರೆ ನಮ್ಮ ಆನಂದ ಇದ್ದಾನೆ ನಮ್ಮ ಇವನು ಅಜಯ್ ಇದ್ದಾನೆ ಇಲ್ಲಿ ಈಶ್ವರ್ ಖಂಡ್ರೆ ಇದ್ದಾನೆ ಇಲ್ಲಿ ಸತೀಶ ಇದ್ದಾನೆ ಇಷ್ಟು ವರ್ಷ ಆಯ್ತಲ್ಲ ಮೂರುವರೆ ವರ್ಷ ಆಯ್ತಲ್ಲ ಒಂದು ಮನೆ ವಸ್ತ ಕೊಡಕ್ಕಾಗಿದ್ದ ಹೇಳ್ಬಿಡ್ಲಿ ನೋಡ ನಾವು ಕೊಟ್ಟಿದ್ವಲ್ಲ ಮಂಜೂರಾಗಿದ್ವಲ್ಲ ಮನೆಗಳು ಅರ್ಧಂಬರ್ಧ ಕಟ್ಟಿದ್ವಲ್ಲ ಆ ಮನೆಗಳಿಗೆ ದುಡ್ಡು ಕೂಡ ಕೊಡಕ್ಕಾಗಿಲ್ಲ ಇವ್ರಿಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ವರ್ಷ 3 ಲಕ್ಷ ಮನೆಗಳನ್ನು ಕಟ್ತೀವಿ ಅಂತ ಹೇಳಿದ್ದು 5 ವರ್ಷದಲ್ಲೇ ಕೊಟ್ಟ ಮಾತಂತೆ 15 ಲಕ್ಷ ಮನೆಗಳನ್ನ ಕಟ್ಟಿಸ್ತು ಏನ್ ಬಂದಿದೆ ರೋಗ ನಾವು ಕೊಟ್ಟಿದ್ದಂತೆ ಮನೆಗಳು 5 ಲಕ್ಷ ಮನೆಗಳು ವಾಪಸ್ ತಗೊಂಡ್ಬಿಟ್ರು ಲಾಕ್ ಮಾಡ್ಬಿಟ್ಟಿದಾರಂತೆ ಈಶ್ವರ್ ಕಂಡ್ರೆ ಲಾಕ್ ಪಾಪ 2-3 ಸಾರಿ ರೈಡ್ ಮಾಡಿದ್ರು ಅದನ್ನು ಲಾಕ್ ಮಾಡ್ಬಿಟ್ಟಿದಾರಂತೆ ಏ ಸೋಮಣ್ಣ ಅನ್ಲಾಕ್ ಮಾಡೆ ಅಂದ್ರೆ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಹುಷಾರ್ ಇಲ್ಲಿ ಸಿಂದಗಿನಲ್ಲಿ ಲಾಕ್ ಮಾಡ್ಬಿಡ್ತಾನೆ ಹುಷಾರಾಗಿರಿ ನೀವು ಅಭಿವೃದ್ಧಿಗೆ ಲಾಕ್ ಇವರೆಲ್ಲ ದುಡ್ಡು ಹೊಡೆಯಕಿನವರ ಗೊತ್ತು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥವ್ರು ಅಲ್ಲ ಈಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಏನೇನು ಆಯ್ತು ಅನ್ನೋದನ್ನೆಲ್ಲ ಹೇಳಿದ್ದಾರೆ ಖರ್ಗೆ ಅವರು ಎನ್ಆರ್ಇಜಿಎಸ್ ತಂದವ್ರು ಯಾರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದವ್ರು ಯಾರು ರೈತ ಎಜುಕೇಶನ್ ತಂದವ್ರು ಯಾರು ರೈತ ಇನ್ಫಾರ್ಮೇಶನ್ ತಂದವ್ರು ಯಾರು ನರೇಂದ್ರ ಮೋದಿ ದೇನು ಅಚ್ಚೇ ದಿನ ಹೆಂಗ ಕ್ಯಾಜಿ ಆಯಾ ಕ್ಯಾ ಅಚ್ಚೇ ದಿನ ಹೆಂಗ ಎಲ್ಲಪ್ಪ ಅಚ್ಚೇ ದಿನ ಡೀಸೆಲ್ 100 ರೂಪಾಯಿ ಪೆಟ್ರೋಲ್ 100 ರೂಪಾಯಿ ಗ್ಯಾಸ್ 980 ರೂಪಾಯಿ ಇದನ್ನ ಅಚ್ಚೇ ದಿನ ಅಂತ ಕರಿಬೇಕ ಅಚ್ಚೇ ದಿನ ಅಂತ ಕರಿಬೇಕ ನಿಮಗೆ ಗೊತ್ತ ಮೂಲ ಬೆಲೆ ಪೆಟ್ರೋಲ್ಗೆ ಬಿತ್ತಕ್ಕಂಥ ಬೆಲೆ ಕೇವಲ 40 ರೂಪಾಯಿ
ಈಗ ಉಳಿದ ಹಣ ಇದೆಯಲ್ಲ 65-70 ರೂಪಾಯಿ ಇದೆಯಲ್ಲ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತೆರಿಗೆ ರೂಪದಲ್ಲಿ ವಸೂಲು ಮಾಡುತ್ತಾ ಇದ್ದಾರೆ ನೀವು ಪೆಟ್ರೋಲ್ ಕೊಡ್ತಕ್ಕಂತ ಬೆಲೆ 40 ರೂಪಾಯಿ ಟ್ಯಾಕ್ಸ್ ಕೊಡ್ತಕ್ಕಂತದ್ದು ಮತ್ತೆ ಕಮಿಷನ್ ಕೊಡ್ತಕ್ಕಂತದ್ದು 65-70 ರೂಪಾಯಿ ನಾನು ಹೇಳಿದೆ ಬೆಲೆ ಏರಿಕೆ ಬಗ್ಗೆ ಅಡ್ಜಸ್ಟ್ಮೆಂಟ್ ಮೋಷನ್ ಮೂವ್ ಮಾಡಿದ್ದೆ ನಾನು ಬಸವರಾಜ ಬೊಮ್ಮಾಯಿಗೆ ಹೇಳಿದೆ ನೋಡಪ್ಪ ನೀವು 10 ರೂಪಾಯಿ ಕಡಿಮೆ ಮಾಡಿ ಕೇಂದ್ರದವರು 10 ರೂಪಾಯಿ ಕಡಿಮೆ ಮಾಡ್ಲಿ 20 ರೂಪಾಯಿ ಕಡಿಮೆ ಆಗುತ್ತೆ ಡೀಸೆಲ್ ಬೆಲೆ ಹೆಚ್ಚಾದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಏರ್ಕೊಂಡ್ಬಿಡುತ್ತೆ ಇವತ್ತು ಎಷ್ಟು ಅಡಿಗೆ ಎಣ್ಣೆ 200 ರೂಪಾಯಿ 80 ರೂಪಾಯಿ 200 ರೂಪಾಯಿ ಕಬ್ಬಿಣ ಸಿಮೆಂಟ್ ಅಗತ್ಯ ವಸ್ತುಗಳು ಅದರ ರೈತ ಮಾರ್ಕ ಪದಾರ್ಥಗಳಿಗೆ ದುರ್ಶಿಕ್ತಾ ಇದೆ ಹೆಚ್ಚಾಗಿ ಈ ನರೇಂದ್ರ ಮೋದಿ ದೇಶನ ಹಾಳು ಮಾಡಿಬಿಡ್ತಾ ಇದ್ದಾರೆ ಈ ನರೇಂದ್ರ ಮೋದಿ ಹೇಳಿದ್ರಲ್ಲ ಅಚ್ಚೇದಿ ನಾಯಕ ಅಂತ ಅಚ್ಚೇದಿ ನಾಯಕ ಇಡೀ ಸ್ವಾತಂತ್ರ್ಯ ಬಂದ ಮೇಲೆ ದೇಶದ ಮೇಲೆ ಇದ್ದಂತ ಸಾಲ 53,11,000 ಕೋಟಿ ಈ ನರೇಂದ್ರ ಮೋದಿ 7 ವರ್ಷದಲ್ಲಿ 82,00,000 ಕೋಟಿ ಸಾಲ ಮಾಡಿದ್ದಾರೆ 82,00,000 ಕೋಟಿ ಒಟ್ಟು ಕರ್ನಾಟಕ ದೇಶದ ಮೇಲೆ ಇರತಕ್ಕಂತ ಸಾಲ 135,00,000 ಕೋಟಿ ದೇಶ ಉಳಿತದೇನ್ರಿ ಈ ದೇಶ ಉಳಿಸಬೇಕು ಬೇಡ ಈ ದೇಶ ಉಳಿಸಲಿಕ್ಕೆ ಸಾಧ್ಯ ಇರತಕ್ಕಂತದ್ದು ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ಸಾಧ್ಯವೇ ಹೊರತು ಭಾರತೀಯ ಜನತಾ ಪಕ್ಷದಿಂದ ಸಾಧ್ಯ ಇಲ್ಲ ಇವತ್ತು ಅರ್ಥ ಮಾಡ್ಕೋಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಬಹಳ ಜನ ಇದ್ದಾರೆ ಹಿಂದುಳಿದವರು ಬಹಳ ಜನ ಇದ್ದಾರೆ ಅಲ್ಪಸಂಖ್ಯಾತರು ಬಹಳ ಜನ ಇದ್ದಾರೆ ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ 400 ಕೋಟಿ ರೂಪಾಯಿ ಇತ್ತು ಬಜೆಟ್ ನಾನು ಅದನ್ನ 3,100 ಕೋಟಿಗೆ ತಗೊಂಡೋದೆ ಎಷ್ಟು 3,100 ಕೋಟಿ ಇವತ್ತೆಷ್ಟಿದೆ ದುಡ್ಡೇ ಇಲ್ಲ ಇವತ್ತು ಆದರೂ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇವ್ರು ಯಾರಿಗೂ ಏನು ಕೊಡೋದಿಲ್ಲ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏನು ಕೊಡದಿಲ್ಲ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಪ್ಪ ಯುವಕರೆಲ್ಲ 7-7 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ಬಿಟ್ರು 7 ವರ್ಷದಲ್ಲಿ 14 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು ಅದರ ಬದಲಿಗೆ ಉದ್ಯೋಗ ವಸ್ತಾ ಕೂಡ ಮಾಡದಿರಲಿ 12 ಕೋಟಿ ಉದ್ಯೋಗ ಕಿತ್ಕೊಂಡು ಬಿಟ್ಟೋದಂತೆ ಈಗ ಹುಡುಗರು ಪಾಪ ಕೆಲಸ ಸಿಗ್ತದೆ ಅಂತ ಹೇಳಿ ಮೋದಿ 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 ಜನರು ಈಗ ತಿರ್ತಿತಿ ಮತ್ತು ನಾಮ ಹೇಳ್ತಾರೆ ಪಕೋಡ ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೆ ಪಕೋಡ ಮಾರಕ್ಕೂ ಆಗಲ್ಲ ಅಡಿಗೆ ಎಣ್ಣೆ 200 ರೂಪಾಯಿ ಆಗ್ಬಿಟ್ಟದೆ ತಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 5-6,000 ಕೋಟಿ ರೂಪಾಯಿ ಇತ್ತು ಎಸ್ಸಿಪಿಟಿಎಸ್ಪಿ 2013ರಲ್ಲಿ ನಾವು ಕಾನೂನು ಮಾಡೋದು 5,000-6,000 ಕೋಟಿ ಇಂದ ನಾನು ಕೊನೆ ಬಜೆಟ್ ಮಂಡಿಸಿದಾಗ 30,150 ಕೋಟಿ ರೂಪಾಯಿ ಆಯ್ತು ತಿಳ್ಕೊಬೇಕು ಇದನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ತಿಳ್ಕೊಬೇಕು 30,150 ಕೋಟಿ ನನ್ನ ಲಾಸ್ಟ್ ಬಜೆಟ್ ಮಾಡಿಸಿದಾಗ 2018ರಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಸಿಪಿ ಟಿಎಸ್ಪಿ ಹಣ ಖರ್ಚು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಇಡೀ ಕರ್ನಾಟಕದಲ್ಲಿ
ಅದು ಕಾಂಗ್ರೆಸ್ ಸರ್ಕಾರ ಬೇರೆ ಯಾವುದೇ ಸರ್ಕಾರ ಅಲ್ಲ ಅಂತ ಪರಿಶಿಷ್ಟ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿಯನ್ನ ಕಾನೂನು ಮುಕ್ತ ಮಾಡಿದವರು ಯಾರು 50 ಲಕ್ಷದವರಿಗೆ ಮೀಸಲಾತಿ ಕೊಟ್ಟದ್ದು ಇಡೀ ದೇಶದಲ್ಲಿ ಅದು ಕರ್ನಾಟಕ ಸರ್ಕಾರ ಹೌದಲ್ವೋ ಹೇಳಿ ನೋಡ ಹೇಳಿ ನೋಡ ಯಾರು ಇಲ್ಲ ಅಂತ ಹೇಳಿ ನೋಡ ನಾನು 2018 ಬಜೆಟ್ ಮಂಡಿಸಿದಾಗ ಅದನ್ನ 1 ಕೋಟಿ ಮಾಡಬೇಕು ಅಂತ ಘೋಷಣೆ ಮಾಡಿದ್ದೆ 1 ಕೋಟಿ ಮಾಡಬೇಕು ಅಂತ ಘೋಷಣೆ ಮಾಡಿದ್ದೆ ಆದರೆ ಯಡಿಯೂರಪ್ಪ ಬಂದ ಕುಮಾರಸ್ವಾಮಿ ಬಂದ ಮಾಡಲಿಲ್ಲ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ 2023 ರಲ್ಲಿ ನಾವು ಬಂದ ಮೇಲೆ ಮತ್ತೆ 1 ಕೋಟಿ ಕಾಂಟ್ರಾಕ್ಟ್ ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಡತಕ್ಕಂತದನ್ನ ಮಾಡೇ ತೀರ್ತೀವಿ ಅಂತಕಂತ ಬಾಕಡ ಹೇಳಿದ್ದಾರೆ ಗೆಯವರಿಗೆ ಆಶೀರ್ವಾದ ಮಾಡಬೇಕಲ್ವ ಕೆಲಸ ಮಾಡೋರಿಗೆ ಈ ಕೆಲಸ ಮಾಡದೇ ಇರೋರು ಮಾಡ್ತಿರೋ ದಯವಿಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಅವರ ಬಣ್ಣದ ಮಾತುಗಳಿಗೆ ಮರಳಾಗಬೇಡಿ ನಾನು ನೋಡಿದೆ ಆಲಗದ್ದಲ್ಲಿ ಈಗ ನೆನ್ನೆ ಘೋಷಣೆ ಮಾಡ್ತಾ ಇದ್ದೆ ಬಸವರಾಜ ಬೊಮ್ಮಾಯಿ ವಿಷನ್ ಆಂದೋಲನ ಮಾಡ್ತಾರೆ ವಿಷನ್ ಆಂದೋಲನ ವಿಷನ್ ಆಂಗಲ್ ಇಲ್ಲಿ ಬಂದು ಹೇಳ್ಬೋದು ವಿಷನ್ ಸಿಂಧಿಗೆ ಮಾಡ್ತೀನಿ ಅಂತ ಹೇಳ್ಬೋದು ನಂಬ ಹೋಗ್ಬೇಡಿ ನಂಬಿ ನಿರಾಶರಾಗಬೇಡಿ ಯಾಕಂದ್ರೆ ಅವರಿಗೆ ಬ್ರಹ್ಮಾಲೋಕ ಸೃಷ್ಟಿ ಮಾಡೋದ್ರಲ್ಲಿ ನಿಶ್ಚಿದ್ರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಿದ್ರು ಸುಳ್ಳು ಫ್ಯಾಕ್ಟ್ರಿನೇ ತಗೊಂಡ್ಬಿಟ್ಟವ್ರೆ ನಾನು 40 ವರ್ಷದಿಂದ ನೋಡ್ತಾ ಇದ್ದೀನಿ ಭಾರತ ದೇಶದಲ್ಲಿ ಇಷ್ಟೊಂದು ಸುಳ್ಳು ಹೇಳ್ತಕ್ಕಂತ ಪ್ರಧಾನಮಂತ್ರಿ ಬೇರೆ ಯಾರು ಬಂದಿರಲಿಲ್ಲ ನೆಹರು ಕಾಲದಿಂದ ಹಿಡಿದು ಇವತ್ತಿನವರೆಗೆ ಇಷ್ಟು ಸುಳ್ಳು ಹೇಳ್ತಕ್ಕಂತ ಪ್ರಧಾನಮಂತ್ರಿ ಯಾರು ಹೇಳ್ಕೊಂಡಿರಲಿಲ್ಲ ಈ ಬಿಜೆಪಿ ಅವರು ಕರ್ನಾಟಕದಲ್ಲಿ ಬದುಕಿರೋದೇ ನರೇಂದ್ರ ಮೋದಿ ಹೆಸರು ಹೇಳ್ಕೊಂಡ್ರು ಹೌದಲ್ಲ ಮಾತೆತ್ತಿದ್ರೆ ನರೇಂದ್ರ ಮೋದಿ ನಿಮಗೆ ಗೊತ್ತಾ ನಮಗೆ ನಮ್ಮ ತೆರಿಗೆ ಪಾಲು ಮತ್ತೆ ಸೆಂಟ್ರಲ್ ಅಸಿಸ್ಟೆನ್ಸ್ ಎರಡು ಸೇರಿ 79 ರಿಂದ 80 ಸಾವಿರ ಕೋಟಿ ರೂಪಾಯಿ ಬರ್ತಾ ಇದೆ ಬರೀ ತೆರಿಗೆ ಪಾಲು ಒಂದೇ 14ನೇ ಹಣಕಾಸಿನ ಆಯೋಗದ ಶಿಫಾರಸಿನ ಪ್ರಕಾರ 38,000 ಕೋಟಿ ಬರ್ತಾ ಇದೆ ಟುಡೆ ಅದು 20,000 ಕೋಟಿ ಬರುತ್ತದೆ ಸೆಂಟ್ರಲ್ ಅಸಿಸ್ಟೆನ್ಸ್ 50% ಕಡಿಮೆ ಆಗುತ್ತದೆ ಇವತ್ತು 40-45 ಸಾವಿರ ಕೋಟಿ ಬರುತ್ತದೆ 80,000 ಕೋಟಿಯಲ್ಲಿ 40-45 ಸಾವಿರ ಕೋಟಿ ಜಿಎಸ್ಟಿ ಪರಿಹಾರ ಬರ್ತಾ ಇಲ್ಲ ಸೆಂಟ್ರಲ್ ನಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ ಮಲ್ತಾಯಿ ಧೋರಣೆ ಆಗ್ತಾ ಇದೆ ನಾವು ತೆರಿಗೆ ಕೊಡೋದು ನಮ್ಮ ರಾಜ್ಯದಿಂದ ತೆರಿಗೆ ಕಲೆಕ್ಷನ್ ಆಗೋದು ಅದ್ರಲ್ಲಿ ನಮಗ್ ಕೊಡ್ರಿ ಅಂತಂದ್ರೆ ಹೊಟ್ಟೆ ಉರಿ ಅಲ್ರಿ ಇವರಿಗೆ ಒಪ್ಕೋಬೇಕಾ ಈ ರಾಜ್ಯ ಅಭಿವೃದ್ಧಿ ಆಗ್ಬೇಕೆ ಬೇಡ 15ನೇ ಹಣಕಾಸಿನ ಆಯೋಗದಲ್ಲಿ ಇಂಟ್ರೀಮ್ ರಿಪೋರ್ಟ್ ನಲ್ಲಿ 5,495 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ಸ್ ಅನ್ನು ಕೊಟ್ಟಿದ್ರು ಇವರು ಹೇಳಿದಂತಿಂದ ಗುಲಾಮಗಿರಿ ತಂದಿಂದ 5,495 ಕೋಟಿ ತಗೊಳಕ್ ಆಗ್ಲೇ ಹೋಯ್ತು ಯುಕ್ರೇನಲ್ಲಿ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಯ್ತು ಇಂತ ಬಿಜೆಪಿಗೆ ವೋಟ್ ಕೊಡ್ತೀರಾ ನಾವು ಅಧಿಕಾರಕ್ಕೆ ಬಂದ್ರೆ ನಾನೇ ನಾವು ನಮ್ಮ ಸರ್ಕಾರನೇ ಇದ್ದಿದ್ರೆ ಆ ಫೈನಾನ್ಸ್ ಮಿನಿಸ್ಟರ್ ಮುಂದೆ ನರೇಂದ್ರ ಮೋದಿ ಅವರ ಮುಂದೆ ಧರಣಿ ಮಾಡಿ
ಆ ದುಡ್ಡೆಲ್ಲ ವಸೂಲು ಮಾಡ್ಕೊಂಡ್ಬರ್ತಕ್ಕಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವರು ನರೇಂದ್ರ ಮೋದಿ ಕಂಡ್ರೆ ನಡುಕ್ತಾರೆ, ಗಡ 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 ಗಡ. ನರೇಂದ್ರ ಮೋದಿ ಕಂಡ್ರೆ ಭಯ ಇವರಿಗೆ, ಹೋಗದೇ ಇಲ್ಲ ಅಲ್ಲಿಗೆ. 25 ಜನ ಎಂಪಿಗಳಿದ್ದಾರೆ, 25 ಜನ ಒಬ್ರು ಕೂಡ ಹೋಗಿ ಕೇಳಿದಾರ ಕರ್ನಾಟಕ ಅನ್ಯಾಯ ಆಯ್ತು ಅಂತ ಹೇಳಿದಾರ? ಈಗ ಅವ್ರಿಗೊಂದು ಎಚ್ಚರಿಕೆ ಗಂಟೆ ಬಾರಿಸ್ಬೇಕು ಬೇಡ? ಇಷ್ಟೆಲ್ಲ ಅನ್ಯಾಯ ಆಗ್ತದೆ, ಎಚ್ಚರಿಕೆ ಗಂಟೆ ಬಾರಿಸ್ಬೇಕು ಬೇಡ? ಈಗ ಸಮಯ ಬಂದಿದೆ 30ನೇ ತಾರೀಕು ಅಲ್ವಾ? 30ನೇ ತಾರೀಕು ನಿಮ್ಗೆ ಅವಕಾಶ ಬಂದಿದೆಯಲ್ಲ, ಇಡೀ ಕ್ಷೇತ್ರದ ಜನರಿಗೆ ಅವಕಾಶವನ್ನು ಉಪಯೋಗಿಸಿಕೊಂಡು ಅಶೋಕ್ ಮನಗೋಳಿ ಅವರನ್ನ ವಿಧಾನಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮನ್ನ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀರಾ? ಎಲ್ರಿಗೂ ನಮಸ್ಕಾರ.